ಪೆಬಲ್ಸ್ ಕನ್ನಡ ಈ ಭರತ ಭೂಮಿ ನನ್ನ ತಾಯಿ ಪದ್ಯದ ಪದಗಳ ಅರ್ಥವನ್ನು ನೋಡೋಣ ಏಣಿ ಅಂದ್ರೆ ನಿಚ್ಚಣಿಕೆ ನಿಚ್ಚಣಿಕೆ ಅಂತ ಹೇಳುತ್ತೆ ಗುಡಿ ದೇವಾಲಯ ದೇವಸ್ಥಾನ ಪತಾಕೆ ಅಂತ ಹೇಳಬಹುದು ತೊಡರು ಕಟ್ಟು ಬಂಧನ ಅಂತ ಹೇಳ್ತೀವಿ ತೊರೆ ಅಂದ್ರೆ ಬಿಡು ಅಥವಾ ತ್ಯಜಿಸು ಬಿಟ್ಟಾಕು ಬಿರಿ ಅಂದ್ರೆ ಬಿರುಕು ಒಡೆದ ಒಡೆ ಅಂತ ಮತ್ತೆ ಅರಳು ಅಂತ ಬೇರೆ ಬೇರೆ ಆಗ್ತಕ್ಕಂಥದ್ದು ಸೀಳ್ತಕ್ಕಂಥದ್ದು ಮುಡಿ ಅಂದ್ರೆ ತಲೆ ಅಥವಾ ಧರಿಸು ಕಿರೀಟ ಹಿಂಭಾಗ ಹಿಂಭಾಗ ಅಂದ್ರೆ ಹೊದಿಕೆ ಅಂತ ಹೇಳ್ತಾರನ್ನ ಕಡಲು ಅಂದ್ರೆ ಸಮುದ್ರ ತುಹಿನ ಅಂದ್ರೆ ಹಿಮ ಅಥವಾ ಮಂಜು ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಹೊತ್ತು ಹೊತ್ತು ತೊತ್ತು ತೊತ್ತು ಅಂದ್ರೆ ದಾಸಿ ಸೇವಕಿ ಅಥವಾ ಉಳಿಗ ಅಂತ ಹೇಳ್ತೀವಿ ಇನ್ನು ಪೊರೆ ಅಂದ್ರೆ ಕಾಪಾಡು ಸಲಹು ಸಾಕು ಬಿಡುತೆ ಅಂದ್ರೆ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಅಂತ ಅದರ ಅರ್ಥ ಇನ್ನು ಮರೆ ಅಂದ್ರೆ ಮರೆತು ಬಿಡು ಅಂತ ಪರಗಾರ್ಥ ಅಂತೇಳಿ ಸೊ ನೆಕ್ಸ್ಟ್ ಸಲೀಲ ಅಂದ್ರೆ ನೀರು ಜಲ ಗಂಗೆ ಹೊರೆ ಅಂದ್ರೆ ರಕ್ಷಿಸು ಕಾಪಾಡು ಸಲಹು ಅಂತಲೂ ಬರುತ್ತೆ ಸೊ ಇವು ಪದಗಳ ಅರ್ಥಗಳು ಮತ್ತೊಮ್ಮೆ ಓದ್ತೀನಿ ನೋಡಿ ಏಣಿ ನಿಚ್ಚಣಿಕೆ ಗುಡಿ ದೇವಾಲಯ ತೊಡರು ಕಟ್ಟು ಬಂಧನ ತೊರೆ ಬಿಡು ತ್ಯಜಿಸು ಬಿರಿ ಒಡೆ ಅರಳು ಮುಡಿ ಅಂದರೆ ತಲೆ ಧರಿಸು ಹಿಂಭಾಗ ಹೊದಿಕೆ ಕಡಲು ಸಮುದ್ರ ತುಹಿನ ಹಿಮ ಮಂಜು ತೊತ್ತು ಅಂದರೆ ದಾಸಿ ಸೇವಕಿ ಪೊರೆ ಕಾಪಾಡು ಸಲಹು ಬಿಡುತೆ ಸ್ವಾತಂತ್ರ್ಯ ಬಿಡುಗಡೆ ಮರೆ ಮರೆತು ಬಿಡು ಸಲಿಲ ನೀರು ಹೊರೆ ರಕ್ಷಿಸು ಅಂತ ಹೇಳ್ತಾರೆ ಈ ಭರತಭೂಮಿ ನನ್ನ ತಾಯಿ ಪದ್ಯದ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಹೀಗಿದೆ ಕವಿ ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ ಉತ್ತರ ಕವಿ ಭಾರತ ದೇಶವನ್ನ ತಾಯಿಗೆ ಹೋಲಿಸಿದ್ದಾರೆ ಎರಡನೇದು ಭಾರತ ದೇಶದ ಸಿರಿಮುಡಿ ಯಾವುದು ಭಾರತ ದೇಶದ ಸಿರಿಮುಡಿ ಯಾವುದು ಉತ್ತರ ಹಿಮಸಿರಿ ಹಿಮಗಿರಿ ಹಿಮಗಿರಿ ಭಾರತ ದೇಶದ ಸಿರಿಮುಡಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಮೂರನೇದು ಕವಿ ಗಂಗಾ ನದಿಯನ್ನ ಏನೆಂದು ಕರೆದಿದ್ದಾರೆ ಗಂಗಾ ನದಿಯನ್ನ ದೇವಗಂಗೆ ಅಂತ ಕರೆದಿದ್ದಾರೆ ಎಂದು ಕರೀತಾರೆ ದೇವಗಂಗೆ ದೇವಗಂಗೆ ಅಂತ ಕರೆದಿದ್ದಾರೆ ನಾಲ್ಕನೇದು ನೋಡಿ ಯಾವ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಮತದ ಬಿರುಕುಗಳನ್ನು ಮತದ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಹೇಳುತ್ತಾರೆ
ಹೇಳುತ್ತಾನೆ. ಐದನೇದು, ಕವಿ ಕುವೆಂಪು ಜೀವನವನ್ನ ಯಾರಿಗೆ ಎರೆಯುವೆ ಎನ್ನುತ್ತಾರೆ. ಕವಿ ಕುವೆಂಪು ಜೀವನವನ್ನ ಭಾರತಾಂಬೆಯ ಒಂದು ಗುಡಿಯ ಕಟ್ಟಲು ಎರೆಯುವೆ ಎಂದಿದ್ದಾರೆ. ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಯ ಗುಡಿಯ ಕಟ್ಟಲು ಎರೆಯುವೆ ಎನ್ನುತ್ತಾರೆ. ಇನ್ನು ಆರನೇದು ನೋಡಿ, ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮತ್ತೊಮ್ಮೆ ಒತ್ತಿ ನೋಡಿ, ಕವಿ ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ? ಕವಿ ಭಾರತ ದೇಶವನ್ನು ತಾಯಿಗೆ ಹೋಲಿಸಿದ್ದಾರೆ. ಎರಡನೇದು, ಭಾರತ ದೇಶದ ಸಿರಿಮುಡಿ ಯಾವುದು? ಉತ್ತರ, ಭಾರತ ದೇಶದ ಸಿರಿಮುಡಿ ಹಿಮಗಿರಿ. ಮೂರನೇದು, ಕವಿ ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಕವಿ ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ. ನಾಲ್ಕು, ಯಾವ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಹೇಳುತ್ತಾರೆ? ಮತದ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಹೇಳುತ್ತಾರೆ. ಐದು, ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ? ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಯ ಗುಡಿಯ ಕಟ್ಟಲು ಎರೆಯುವೆ ಎನ್ನುತ್ತಾರೆ. ಆರನೇದು, ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಈಗ ಆಮೇನು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ ಐದು ವಿರುದ್ಧಾರ್ಥಕ ಪದಗಳಿದ್ದಾವೆ. ಸೊ ಫಸ್ಟ್ ಒನ್, ಪಾಪ. ಪಾಪದ ವಿರುದ್ಧ ಪದ ಪುಣ್ಯ. ಪುಣ್ಯ. ಸೆಕೆಂಡ್ ಒನ್, ಸ್ವರ್ಗ. ಸ್ವರ್ಗ ಅಂದರೆ ಅದರ ಅಪೋಸಿಟ್ ವರ್ಡ್ ನರಕ. ಮೂರನೇದು, ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಪರಾತಂತ್ರ್ಯ. ವಿರುದ್ಧ ಪದ ಪರಾತಂತ್ರ್ಯ. ಇನ್ನು ನಾಲ್ಕನೇದು, ಮರೆ ಅಂದರೆ ಮರೆವು ನೆನಪು. ನೆನಪು ಮಾಡ್ಕೊಳ್ತಕ್ಕಂಥದ್ದು ಮರೆಯತಕ್ಕಂಥದ್ದು. ಐದನೇದು, ಹಿರಿಯ ಕಿರಿಯ. ಹಿರಿಯ ವ್ಯಕ್ತಿ ಕಿರಿಯ ವ್ಯಕ್ತಿ. ಇನ್ನು ಐದನೇದು, ಇಮೇಲ್ ನೋಡಿ, ಬಿಡಿಸಿ ಬರೆಯಿರಿ. ಇಮೇಲ್ ಬಿಡಿಸಿ ಬರೆಯಿರಿ. ಮೊದಲಿಗೆ ದೇವಿಗೆರೆವೆ, ದೇವಿಗೆ ಪ್ಲಸ್ ಎರೆವೆ. ದೇವಿಗೆ ಪ್ಲಸ್ ಎರೆವೆ. ಎರಡನೇದು, ತೊಳೆಯುವಡಿಯ. ತೊಳೆಯುವ ಪ್ಲಸ್ ಅಡಿಯ. ಮೂರನೇದು, ನುಡಿಗಳೊಡಕುಗಳನ್ನು. ನುಡಿಗಳ ಪ್ಲಸ್ ಒಡಕುಗಳನ್ನು. ನುಡಿಗಳ ಪ್ಲಸ್ ಒಡಕು
ಗಳನ್ನು. ನಾಲ್ಕನೇದು ಸ್ವರ್ಗ ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ. ಐದನೇದು ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ. ಪುಣ್ಯದೇಣಿ. ಮತ್ತೊಮ್ಮೆ ನೋಡಿ ವಿರುದ್ಧ ಪದಗಳು, ಪಾಪ ಪುಣ್ಯ, ಸ್ವರ್ಗ ನರಕ, ಸ್ವಾತಂತ್ರ್ಯ ಪರಾತಂತ್ರ್ಯ, ಮರೆ ನೆನಪು, ಹಿರಿಯ ಕಿರಿಯ. ಇನ್ನು ಬಿಡಿಸಿ ಬರೆಯಿರಿ. ದೇವಿಗೆರವೆ, ದೇವಿಗೆ ಪ್ಲಸ್ ಎರವೆ. ತೊಳೆಯುವಡಿಯ, ತೊಳೆಯುವ ಪ್ಲಸ್ ಅಡಿಯ. ನುಡಿಗಳೊಡಕುಗಳನ್ನು, ನುಡಿಗಳ ಪ್ಲಸ್ ಒಡಕುಗಳನ್ನು. ಸ್ವರ್ಗಕ್ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ. ಲಾಸ್ಟು ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ. ಈ ರೀತಿಯಾಗಿ ಬಿಡಿಸಿ ಬರೀಬೇಕು ಅವುಗಳನ್ನು.